ಏನ್ರಿ ಇದು ಡಿಕೆಗೆ ಪಟಾಕಿ ಬಂಡೆಗೆ ಪಟಾಕಿನ ಬಂಡೆಗೆ ಡೈನಾಮೈಟ್ ಇಡ್ತಾರೆ ಆದ್ರೆ ಯಾಕಾಗಿ ಈ ಶೀರ್ಷಿಕೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಆಟಂ ಬಾಂಬು ಶಬ್ದ ಲಕ್ಷ್ಮಿ ಪಟಾಕಿ ಎಲ್ಲ ಹೇಳ್ತಾ ಇರ್ತೀವಿ ಆದ್ರೆ ಯುಗಾದಿ ಸಂದರ್ಭದಲ್ಲಿ ಅದು ಚುನಾವಣೆ ಹೊತ್ತಲ್ಲೇ ಡಿಕೆಗೆ ಪಟಾಕಿ ಅಂತ ಹೇಳೋದ್ರಲ್ಲಿ ಸಮಥಿಂಗ್ ಶುಡ್ ಬಿ ದೇರ್ ಎಸ್ ಯು ಆರ್ ರೈಟ್ ಯುಗಾದಿ ಹಬ್ಬಕ್ಕೂ ಮೊದಲೇ ಸಿಡಿತಾ ಇದೆ ಒಂದು ಸುದ್ದಿ ಪಟಾಕಿ ಸುದ್ದಿ ಸ್ಫೋಟ ಆಗ್ತಾ ಇದೆ ಸಾಮಾನ್ಯವಾಗಿ ಯಾರು ನಮ್ಮವರು ಅಂತ ಅಂದ್ಕೊಂಡು ಇಲ್ಲಿ ಇರ್ತಾರೋ ಅವರವರ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು ರಾಜ್ಯ ರಾಜಕಾರಣದ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ರಾಜಕೀಯದ ಒಳಗುಟ್ಟುಗಳನ್ನು ಪಟ್ಟುಗಳನ್ನು ಬಿಚ್ಚಿಡುವಂತಹ ಸ್ಫೋಟಕ ಸುದ್ದಿ ಚುನಾವಣಾ ಸಮೀಕರಣಗಳನ್ನು ಬದಲಿಸುವಂತಹ ಸುದ್ದಿ ರಾಜಕೀಯ ನಾಯಕರ ಕುರಿತಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಿಮ್ಮ ಪವರ್ ಟಿವಿಯಲ್ಲಿ ಈಗಾಗಲೇ ಬೇಸಿಗೆಯ ಕಾವಿನ ಜೊತೆಗೆ ಚುನಾವಣೆ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಯುಗಾದಿ ಹಬ್ಬ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರ್ತವೆ ಚೈತ್ರ ಮಾಸ ವಸಂತ ಕಾಲ ಹೊಸ ಹೊಸ ಕೆಲಸಗಳಿಗೆ ಇಲ್ಲಿ ಹುಮ್ಮಸ್ಸು ಇರುತ್ತೆ ಉತ್ಸಾಹ ಇರುತ್ತೆ ರಾಜಕೀಯದ ಒಳಗುಟ್ಟುಗಳನ್ನು ಬಿಚ್ಚಿಡುವಂಥ ಈ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಯಾವೆಲ್ಲ ಪರಿಣಾಮಗಳನ್ನು ಸಂಚಲನವನ್ನು ಮೂಡಿಸುತ್ತೆ ಅನ್ನೋದಕ್ಕೆ ಬಹಳ ಬಹಳ ಕ್ಯೂರಿಯಾಸಿಟಿ ಮೂಡಿಸಿರುವಂಥ ಒಂದು ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ ಹಾಗಾದ್ರೆ ಏನ್ರಿ ಆ ಸುದ್ದಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಗ್ಗೆ ಸ್ಫೋಟಕ ಮಾತು ಯಾರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ಅಂಡ್ ಬ್ರೇಕಿಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿ ಹೊರೆ ಅನ್ನುವ ಮಾತು ಇಲ್ಲಿ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿ ಹೊರೆ ಅಂದಂಥ ನಾಯಕ ಬೇರೆ ಯಾರು ಅಲ್ಲ ಅದು ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಸಮರ್ಥಿಸಿಕೊಳ್ಳೋದು ಬಹಳ ಕಷ್ಟ ಅಂತ ಮುಖಂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನನ್ನ ಆಯ್ಕೆ ಅಲ್ಲ ಅಂತ ಒಬ್ಬ ಮುತ್ಸದ್ದಿ ನಾಯಕ ಹೇಳಿದ್ದಾನೆ ವೆರಿ ಇಂಟ್ರೆಸ್ಟಿಂಗ್ ನಿಜಕ್ಕೂ ಈಗಾಗಲೇ ಬಣಗಳ ರಾಜಕೀಯ ಒಣ ರಾಜಕೀಯ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರುವಾಗ ಸದ್ದು ಮಾಡ್ತಾ ಇರುವಾಗ ಚರ್ಚೆ ಆಗ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಮುಖಂಡ ಹೇಳಿದ್ದಾರೆ ಸಿ ಎಂ ಹುದ್ದೆ ವಿಚಾರಕ್ಕೆ ಏನಾದರೂ ಬಂದರೆ ಸಿದ್ದರಾಮಯ್ಯನವ್ರಿಗೆ ನನ್ನ ಓಟು ಅವರ ಪರವಾಗಿಯೇ ನನ್ನ ಅಭಿಮತ ಡಿ ಕೆ ಶಿವಕುಮಾರ್ ನನ್ನ ಆಯ್ಕೆ ಅಲ್ಲ ಅಂತ ಪಕ್ಷದ ಅಧ್ಯಕ್ಷರ ಕುರಿತು ಅದೇ ಪಕ್ಷದ ನಾಯಕ ಹೇಳ್ತಾರೆ ಯಾರದು ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ವೈಎಸ್ವಿ ದತ್ತ ಸ್ಫೋಟಕ ಮಾತು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂಥ ವೈಎಸ್ವಿ ದತ್ತ ತಮ್ಮದೇ ಆದಂಥ ಒಂದು ಮಹತ್ವವನ್ನು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಕಡೂರಲ್ಲಿ ಡಿ ಕೆ ಶಿ ತನ್ನ ವಿರುದ್ಧ ಅಭ್ಯರ್ಥಿ ಸೃಷ್ಟಿಸಿದ್ದಾರೆ ಅನ್ನೋ ಮಾತು ವ್ಯಕ್ತವಾಗಿದೆ ದತ್ತ ನನ್ನ ಎಮ್ ಎಲ್ ಸಿ ಮಾಡೋದಾಗಿ ಅಭ್ಯರ್ಥಿಗೆ ತಿಳಿಸಿದ್ದಾರೆ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರ ವಿಷಯದಲ್ಲಿ ಡಿ ಕೆ ಶಿ ಸಮರ್ಥಿಸಿಕೊಳ್ಳೋಕ್ಕಾಗಲ್ಲ ಅಂತ ಹಿರಿಯ ನಾಯಕ ಹೇಳಿರೋದು ಯಾವ ರೀತಿಯಾದಂಥ ಸಂಚಲನಕ್ಕೆ ಕಾರಣವಾಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂಥ ವೈಎಸ್ವಿ ದತ್ತ ಸ್ಫೋಟಕ ಮಾತು ತನ್ನ ವಿರುದ್ಧವೇ ಅಭ್ಯರ್ಥಿ ಸೃಷ್ಟಿ ಮಾಡಿದ್ದಾರೆ ಅಂತ ವೈಎಸ್ವಿ ದತ್ತ ಬಹಳ ಬೇಸರದಿಂದ ಮಾತನಾಡಿದ್ದಾರೆ ನೋವಿನಿಂದ ಮಾತನಾಡಿದ್ದಾರೆ ಇದು ನಿಮ್ಮ ಪವರ್ ಟಿವಿಯಲ್ಲಿ ಮಾತ್ರ ಕಡೂರಲ್ಲಿ ಡಿ ಕೆ ಶಿ ತನ್ನ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ ಅವರನ್ನ ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅದರಲ್ಲೂ ಭ್ರಷ್ಟಾಚಾರ ಅಂತ ಬಂದರೆ ಡಿ ಕೆ ಶಿ ಅವ್ರನ್ನೆಲ್ಲ ನಾವೆಲ್ಲ ಜಸ್ಟಿಫೈ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನುವ ಮಾತುಗಳನ್ನಾಡಿದ್ದಾರೆ ಅದು ಇದೀಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂಥ ವೈಎಸ್ವಿ ದತ್ತ ಅವರ ಮಾತು ಹಾಗಾದರೆ ಇನ್ನು ಯಾವ ರೀತಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ಬೋದು ಈ ಡ್ಯಾಮೇಜ್ ಕಂಟ್ರೋಲ್ನ ಯಾವ ರೀತಿ ಮಾಡ್ತಾರೆ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಆರೋಪಗಳ ಸುರಿಮಳೆಯನ್ನೇ ಅವ್ರ ಮೇಲೆ ಹೊರಿಸ್ಕೊಳ್ತಾ ಇದ್ದಾರಾ ಹಾಗಾದರೆ ಪಕ್ಷದಲ್ಲಿ ಈ ಬಣ ರಾಜಕೀಯ ಮತ್ತಷ್ಟು ಉದ್ಭವಿಸುತ್ತಾ ಎಸ್ ಡಿ ಕೆ ಶಿವಕುಮಾರ್ನನ್ನ ಒಪ್ಕೊಳ್ಳೋದು ಬಹಳ ಕಷ್ಟ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚಿರೋದು ಕುರುಬ್ರು ನೋಡಿ ಪ್ರಜಾಪ್ರಭುತ್ವದಲ್ಲಿ ಜಾತಿ ರಾಜಕಾರಣ ಯಾವ ರೀತಿ ಇದೆ ಯಾವ ರೀತಿ ಹಾಸು ಹೊಕ್ಕಾಗಿದೆ ಒಂದು ಟಿಕೆಟ್ ಫೈನಲೈಸ್ ಮಾಡೋದ್ರಿಂದ ಹಿಡಿದು ಓಟ್ ಹಾಕೋವರೆಗೂ ಕೂಡ ಜಾತಿ 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 ಮೇಲಿನ ಪ್ರೀತಿ ಎದ್ದು ಕಾಣುತ್ತೆ ಅದು ವಾಸ್ತವ ಸಂಗತಿ ನೋಡ್ರಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರೋದೇ ಕುರುಬ್ರು ಅಲ್ಲಿ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದೇ ಅಂತಿಮ ಗೆದ್ದ ಮೇಲೆ ನಿನ್ನ ಓಟ್ ಯಾರಿಗಪ್ಪ ಸಿ ಎಂಗೆ ಅಂತ ಹೇಳಿದರೆ ನಾನು ಸಿದ್ದರಾಮಯ್ಯಗೆ ಅಂತೀನಿ ಅನ್ನಲೇಬೇಕು ಅನ್ನೋ ಥರದಲ್ಲಿ ಅವರು ತಮ್ಮ ಅಸಹಾಯಕ ಸ್ಥಿತಿಯನ್ನು ವಾಸ್ತವ ಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೂ ಗೊತ್ತು ದತ್ತ 100% ಸಿದ್ದರಾಮಯ್ಯ ಮನುಷ್ಯ ಅಂತ ನನ್ನ ಕ್ಷೇತ್ರದಲ್ಲಿ ಡಿ ಕೆ ಶಿ ನನ್ನ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕ್ರಿಯೇಟ್ ಮಾಡಿದ್ದಾರೆ ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಆನಂದ್ ಅನ್ನೋ ಹುಡುಗನಿಗೆ ಹೇಳಿದ್ದಾರೆ ಯೋಚನೆ ಮಾಡಬೇಡ ದತ್ತ ನನ್ನ ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನ್ರಿ ಇದು ಯಾವ ಸಿಮಿ ನ್ಯಾಯ ಇದೆಲ್ಲ ಇನ್ನು ಯುಗಾದಿ ಹಬ್ಬದಂದು ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಸಿ ಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೇರೆ ಹೇಳ್ತಾ ಇದ್ದಾರೆ ಹಾಗಾಗಿ
ಈ ಲಾಬಿಗಳು ಕೂಡ ನಡೀತಾ ಇರೋ ಸಂದರ್ಭದಲ್ಲೇ ಈ ಒಂದು ಸ್ಫೋಟಕ ಸುದ್ದಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡುತ್ತೆ. ಒಂದು ಸರ್ವೆ ನನ್ನ ವಿರುದ್ಧ ಬಂದರೂ ಕೂಡ ಟಿಕೆಟ್ ಕೊಡಬೇಡಿ ಅಂತಿದ್ದೆ. ಬೆಸ್ಟ್ ಸಜೆಷನ್ ಸರ್ವೆ ಮಾಡಿಸಿ ನಾವು ತೀರ್ಮಾನ ಮಾಡ್ತೀವಿ ಅಂದ್ರು. ಹಾಗೆ ಮಾಡಿ ಸರ್ ಒಳ್ಳೇದು ಅಂತ ಶಿವಕುಮಾರ್ ಹೇಳಿ ಬಂದೆ. ಡಿಕೆ ವಿಷಯದಲ್ಲಿ ನಾನು ಏನು ಮಾತನಾಡಕ್ಕೆ ಹೋಗಲ್ಲ. ಡಿಕೆ ಶಿವಕುಮಾರ್ನನ್ನ ಶಿವಕುಮಾರ್ ಅಂತ ನೋಡಬಾರದು, ಆತನನ್ನ ಪಾರ್ಟಿ ಅಧ್ಯಕ್ಷ ಅಂತ ಮಾತ್ರ ನೋಡಬೇಕು ಅಂದ್ರೆ ಬಹಳಷ್ಟು ವಿಚಾರಗಳು ಅವರು ಮಾತನಾಡಿರುವಂತ ಆಡಿಯೋ ಕ್ಲಿಪ್ ನಲ್ಲಿ ಬಹಳಷ್ಟು ವಿಚಾರಗಳು ಗರಿಗೆದರುತ್ತವೆ. ಆ ಒಳಪಟ್ಟುಗಳು ಯಾವ ರೀತಿ ಇದೆ, ಬಣ ರಾಜಕೀಯ ಯಾವ ರೀತಿ ಸತ್ತು ಮಾಡುತ್ತೆ, ಯಾವಾಗ ಒಗ್ಗಟ್ಟಿಲ್ಲ ಅಂತ ಹೇಳಿದಾಗ ಬಿಕ್ಕಟ್ಟು ಯಾವ ರೀತಿ ಸೃಷ್ಟಿ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನು ರಾಜಕಾರಣದಲ್ಲಿ ನೋಡಬಹುದು. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಹೊರೆಯೇ ಸರಿ, ಹಿ ಇಸ್ ಬರ್ಡನ್ ಟು ದ ಪಾರ್ಟಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಡಿಕೆ ಸಮರ್ಥನೆ ಮಾಡ್ಕೊಳ್ಬೇಕಾದ್ರೆ ಗಂಟ್ಲು ಹಿಡಿಯುತ್ತೆ, ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ, ಆದರೂ ಅನಿವಾರ್ಯ ಏನೋ ಪಕ್ಷ ಅನ್ಕೊಂಡು ಹೋಗ್ತಿದ್ದಾರೆ ಅನ್ನುವ ಸಾರಾಂಶ ಬರೋ ರೀತಿಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಆರೋಪಗಳಿದ್ರು ಕೂಡ ತನಿಖೆ ಮಾಡಲಿ ಅನ್ನೋಕ್ಕಾಗಲ್ಲ, ಸಿದ್ದರಾಮಯ್ಯ ಬೇಕಾದ್ರೆ ನನ್ನ ತನಿಖೆ ಮಾಡಿ ಅಂತ ಹೇಳ್ಬೋದು, ಆದರೆ ಡಿಕೆ ಮಾಡಿ ಅಂತ ಹೇಳೋದಕ್ಕೆ ಕಷ್ಟ ಆಗತ್ರಿ. ಶಿವಕುಮಾರ್ ವಿಷಯ ಬಂದಾಗ ಸಮರ್ಥನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅನ್ನೋ ಮಾತುಗಳನ್ನು ಬಹಳ ಪ್ರಾಮಾಣಿಕವಾಗಿ ಹೇಳ್ದಂಗೆ ಕಾಣ್ತಾ ಇದೆ ವೈಎಸ್ವಿ ದತ್ತ. ಆದರೆ ಮುಂದೆ ಇದು ಯಾವ ದುಷ್ಪರಿಣಾಮವನ್ನು ತಂದೊಡ್ಡತ್ತೆ, ಈಗ ಶಿವಕುಮಾರ್ದು ಬಹಳ ಭ್ರಷ್ಟತನ ಇತ್ತು, ಅದು ಬಹಳ ಕಡಿಮೆ ಆಗಿದೆ ಭ್ರಷ್ಟತನ, ಅವರು ಹಣ ಮಾಡಿದ್ದು ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ. ಹೀಗೆ ಈ ಎಲ್ಲ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಒಂದು ರೀತಿ ಪ್ರಜೆಗಳಿಗೆ ಅನಿಸ್ಬೋದು, ಮತದಾರರಿಗೆ ಅನಿಸ್ಬೋದು, ಹೀಗೆಲ್ಲ ಇರುತ್ತಾ ಅಂಥೇಳಿ. ಆದರೆ ಇದೆಲ್ಲವೂ ಮಾಮೂಲು ಅಂತ ಕನ್ಸಿಡರ್ ಮಾಡಿದಾಗ ಓ ಇವನು ಅವ್ರ ಪಾರ್ಟಿ, ಅವನು ಇವ್ರ ಪಾರ್ಟಿ ಅಂದರೆ ಒಂದೇ ಪಕ್ಷದಲ್ಲೇ ಅವರವ್ರ ಪಾರ್ಟಿಗಳಿದ್ದಾವೆ. ಓಕೆ, ಆಡಿಯೋ ಕ್ಲಿಪ್ನಲ್ಲಿ ಏನಿದೆ ಅಸಲಿ ವಿಚಾರ ಏನಿದೆ ಬನ್ನಿ ನೋಡೋಣ. ಶಿವಕುಮಾರ್ ಅಣ್ಣ ನನ್ನ ಸ್ಟೂಡೆಂಟು, ಕಷ್ಟ ಡಿ ಕೆ ಶಿವಕುಮಾರ್ನ ಒಪ್ಕೊಳ್ಳೋಕೆ ಕಷ್ಟ, ಸತ್ಯ ಹೇಳ್ತೀನಿ. ಅಂದರೆ ನನಗೆ ಈಗ ಒಂದು ಪಾರ್ಟಿ ವ್ಯವಸ್ಥೆ ಒಳಗಡೆ ನಾವು ಸೀಟ್ ಗೆರೆ ಹೊಡೆದು ಬಿಟ್ಟು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ನಾನು ಎಲ್ಲ ನನಗೆ ಹೇಳಿದರು, ಈಗ ನನ್ನ ಕ್ಷೇತ್ರದಲ್ಲೂ ಅದೇ ಪ್ರಾಬ್ಲಮ್ ಆಗಿದೆ. ಈಗ ನನಗೆ ನನ್ನ ಕ್ಷೇತ್ರದ ಟಿಕೆಟ್ ಡಿಸೈಡಿಂಗ್ ಫ್ಯಾಕ್ಟರ್ ಸಿದ್ದರಾಮಯ್ಯ, ಯಾಕೆಂದರೆ ಅದು ಕುರುಬಾ ಕಮ್ಯುನಿಟಿ ಕಾನ್ಸ್ಟಿಟ್ಯೂಯೆನ್ಸಿ. ಹಾಗಾಗಿ ವಾಟ್ ಎವರ್ ಸಿದ್ದರಾಮಯ್ಯ ಸೇಸ್ ದಟ್ ಮೇ ಬಿ ಇಸ್ ಎ ಫೈನಲ್. ಈ ಥರ ಕಾಂಗ್ರೆಸ್ಸಲ್ಲಿ ಇದುವರೆಗೂ ಸಿದ್ದರಾಮಯ್ಯನವರೇ ಮಾಡ್ಕೊಂಬಂದಿರೋದು ಕರೆಕ್ಟ್. ಸಿದ್ದರಾಮಯ್ಯ ನನಗೆ ಸಿಕ್ಕ ಕಾಂಗ್ರೆಸ್ಗೆ ಕರೆಸ್ಕೊಂಡಿದ್ದು ನನಗೆ ಇದು ಮಾಡಿರೋದು ಸಿದ್ದರಾಮಯ್ಯ. ನಾಳೆ ಒಂದು ವೇಳೆ ನಾನು ಗೆದ್ದ ಮೇಲೆ ನಿನ್ನ ಓಟ್ ಯಾರಿಗಪ್ಪ ಚೀಫ್ ಮಿನಿಸ್ಟರ್ ಅಂದರೆ ಸಿದ್ದರಾಮಯ್ಯಂಗೆ ಅಂತ ಹೇಳೋದು ನಾನು. ಕರೆಕ್ಟ್, ಅದು ಕಂಡೀಷನ್ನು ಕರೆಕ್ಟ್. ಡಿ ಕೆ ಶಿವಕುಮಾರ್ಗೆ ಇದು ಗೊತ್ತು, ದತ್ತ 100% ಸಿದ್ದರಾಮಯ್ಯನ ಮನುಷ್ಯ ಅಂತ. ಅದಕ್ಕೆ ಅವರೇನು ಮಾಡಿದ್ದಾರೆ, ಅಲ್ಲಿ ನನ್ನ ವಿರುದ್ಧ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಹುಟ್ಟಾಕಿದ್ದಾರೆ, ಕುರುಬಣ್ಣ ಆನಂದ ಅಂತ. ಅವನಿಗೆ ನಾನು ನಿಂಗೆ ಟಿಕೆಟ್ ಕೊಡಿಸ್ತೀನಿ, ಯೋಚನೆ ಮಾಡಬೇಡ, ದತ್ತನ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಅಂತ ಒಪ್ಪಿಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನೇನು ಮಾತಾಡಲಿಲ್ಲ, ಒಂದೇ ಒಂದ್ಸಲ ಶಿವಕುಮಾರ್ ಮನೆಗೆ ಹೋದೆ ಸೇರ್ಕೊಳಕ್ಕೆ ಮುಂಚೆ, ಕಾಂಗ್ರೆಸ್ ಸೇರ್ಕೊಳಕ್ಕೆ ಮುಂಚೆ ಸಿದ್ದರಾಮಯ್ಯನವರೇ ಹೇಳಿದರು ನೀನೊಂದ್ಸಲ ಪ್ರೆಸಿಡೆಂಟು ಕಾನೂನು ಶಾಸ್ತ್ರ ಮಾಡಬಾ ಅಂತ ಹೋದೆ. ಒಂದು ಅರ್ಧ ಗಂಟೆ ಮಾತಾಡಿದರು, ನಾನು ಏನು ಹೇಳಿಲ್ಲ. ನೋಡಿ ಸರ್, ನಾನು ಸೇರ್ಕೋತೀನಿ ಕಾಂಗ್ರೆಸ್ ಪಾರ್ಟಿಗೆ, ಕಂಡೀಷನ್ ಹಾಕಲ್ಲ, ಬೇಷರತ್ತಾಗಿ ಸೇರ್ಕೋತೀನಿ. ಟಿಕೆಟ್ನ ಆಕಾಂಕ್ಷೆ ನಾನು ನಿಜ, ಕಾರಣ ನನ್ನ ಕ್ಷೇತ್ರದ ಒಳಗಡೆಯಲ್ಲಿ ಒಂದು ಕಾಂಗ್ರೆಸ್ ಸೀಟ್ ಗೆಲ್ಲಬೇಕು ಅಂತ ನಮ್ಮ ಜನ ಅಪೇಕ್ಷೆ ಪಡ್ತಿದ್ದಾರೆ, ಅದರಿಂದ ನನ್ನ ಆಕಾಂಕ್ಷೆ. ನೀವು ಒಂದು ಕೆಲಸ ಮಾಡಿ, ಸರ್ವೆ ಮಾಡಿಸಿ ನನಗೆ ಕೊಡಿ, ನಾನು ಕೇಳೋದೇ ಇಲ್ಲ. ಸರ್ವೆ ಮಾಡಿಸಿ, 50 ಸರ್ವೆ ಮಾಡಿಸಿ, 50 ಸರ್ವೆನಲ್ಲಿ 49 ಸರ್ವೆ ನನ್ನ ಪರ ಬಂದು, ಒಂದು ಸರ್ವೆ ನನ್ನ ವಿರುದ್ಧ ಬಂದರೂ ನನಗೆ ಟಿಕೆಟ್ ಕೊಡಬೇಡಿ. 50 ಸರ್ವೆ ಜನಗಳ ಅಭಿಪ್ರಾಯ ದತ್ತನಿಗೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ನನಗೆ ಕೊಡಿ, ಇಷ್ಟೇ ನಾನು ಹೇಳೋಕೆ ಬಂದಿದ್ದೀನಿ ಹಿಂದೆ. ಇಲ್ಲ ಬೆಸ್ಟ್ ಸೊಲ್ಯೂಷನ್ನು ಸರ್ವೆ ಮಾಡಿಸಿ ನಾವು ತೀರ್ಮಾನ ಮಾಡ್ತೀವಿ. ಈಗ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟು, ಪೊಲೀಸ್ ರಿಪೋರ್ಟು, ಸರ್ವೆ ಎಲ್ಲ ದತ್ತನಿಗೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ಬಂದಿದೆ.
ಡಿಕೆ ವಿಷಯದಲ್ಲಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಡಿಫೆಂಡ್ನು ಮಾಡ್ಕೊಳಕ್ಕೆ ಹೋಗಲ್ಲ, ಟೀಕೆ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನನಗೆ ಭಾಳ ಜನ ಒತ್ತಾಯ ನೀವು ಡಿಕೆ ಹತ್ರ ಹೋಗಿ ಕೇಳಿ ಅಂತ. ನಾನು ಹೇಳಿದೆ ಪೆಗ್ ಮಾಡೋಕ್ಕೆ ಹೋಗಲ್ಲ. ಡಿಕೆ ಶಿವಕುಮಾರ್ ಅಂತ ನೋಡಿದ್ರೆ ಪಾರ್ಟಿ ಅಧ್ಯಕ್ಷ ಅಂತ ಗಮನ ಗಮನ. ಡಿಕೆ ಕಾಂಗ್ರೆಸ್ ಅಸೆಟ್ ಲಯಬಿಲಿಟಿ ಲಯಬಿಲಿಟಿ ಲಯಬಿಲಿಟಿ. ಸಿದ್ದರಾಮಯ್ಯನಂತ ಪಕ್ಕಾ ಸಮಾಜವಾದಿನೇ ಕಾಂಗ್ರೆಸ್ ಪಾರ್ಟಿ ಒಳಗಡೆಯಲ್ಲಿ ಅನಿವಾರ್ಯ ಅಂತ ಹೋದಾಗ ವೆನ್ ಕಂಪೇರ್ ಟು ಸಿದ್ದರಾಮಯ್ಯ ಯಾರು ನಥಿಂಗ್ ಆಯ್ತು ಬಿಡಪ್ಪ ಅಂತ ಹೋಗಿರೋದು. ಸಿದ್ದರಾಮಯ್ಯನವ್ರಿಗೂ ಡಿ ಕೆದು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಗಂಟಲು ಹಿಡಿಯುತ್ತೆ. ಸಿದ್ದರಾಮಯ್ಯ ನಂದೆಲ್ಲ ತನಿಖೆ ಮಾಡಲಿ, ಒಂದೇ ಒಂದು ಸಣ್ಣ ಭ್ರಷ್ಟಾಚಾರ ಸಾಬೀತಾದರೆ ರಾಜಕಾರಣದಿಂದ ನಿವೃತ್ತರಾಗ್ತೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ, ಅಷ್ಟು ಜೋರಾಗಿ ಡಿ ಕೆ ಶಿವಕುಮಾರ್ ಹೇಳೋಕ್ಕಾಗಲ್ಲ. ಹಾಗೆ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ಸಿನ ಯಾವುದೇ ಲೀಡರ್ಗಳ ಮೇಲೆ ಏನೇ ಅಲಿಗೇಷನ್ಸ್ ಇದ್ರು ತನಿಖೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಂದು ಮಾಡಿ ಅಂತ ಹೇಳ್ಬೋದು ಸಿದ್ದರಾಮಯ್ಯ, ಬಟ್ ಇಡೀ ಟೀಮ್ ತಗೊಂಡು ಹೋಗೋ ಸಂದರ್ಭದಲ್ಲಿ ಇವರು ಶಿವಕುಮಾರ್ದು ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ. ದೇವೇಗೌಡರದ್ದು ಕುಟುಂಬ ರಾಜಕಾರಣ ಅಂತ ಮಾಡ್ತಾರೆ, ಮತ್ತು ಕುಮಾರಸ್ವಾಮಿ ಸುತ್ತಮುತ್ತ ಇರೋ ಜನಗಳ ವ್ಯಕ್ತಿಗಳ ಕ್ಯಾರೆಕ್ಟರು ಕಾಂಡಕ್ಟ್ ಬಗ್ಗೆನೂ ಜನ ಬೇಸರ ಪಡ್ತಾರೆ. ಆದರೆ ಶಿವಕುಮಾರ್ ವಿಷಯ ಬಂದಾಗ ಇವರ ಇದ್ರದ್ದು ಭಾಳ ಕಷ್ಟ ಡಿಫೆಂಡ್ ಮಾಡ್ಕೊಳ್ಳೋದು. ಈಗ ಶಿವಕುಮಾರು ಈಗ ಕಷ್ಟತನ ಕಮ್ಮಿ ಆಗಿದೆ. ಅವರು ಹಣ ಮಾಡಿ ಈ ಪೀರಿಯಡ್ ಅಲ್ಲ, ಎಸ್ ಎಂ ಕೃಷ್ಣ ಪೀರಿಯಡ್ ಅಲ್ಲಿ ಮಾಡುವ. ಓಕೆ, ನಾನು ಟಿಕೆಟ್ ಆಕಾಂಕ್ಷಿ ನಿಜ, ಹಾಗೇನೆ ನನಗೆ ಕೊಡಿ ಅಂತ ನಾನು ಕೇಳಲ್ಲ. ಒಂದು 50 ಸರ್ವೆ ಮಾಡಿಸಿ, ಅದರ 49 ಸರ್ವೆಯಲ್ಲಿ ನನ್ನ ಹೆಸರು ಬಂದು ಒಂದು ಸರ್ವೆಯಲ್ಲೂ ನನ್ನ ಹೆಸರು ಬರದೇ ಹೋದರೆ ನನಗೆ ಕೊಡೋದು ಬೇಡ. 50ಕ್ಕೆ 50 ಸರ್ವೆಗಳಲ್ಲಿ ನನ್ನ ಹೆಸರು ಅಲ್ಲಿ ಪ್ರಸ್ತಾಪ ಆದರೆ, ಹೌದ್ರಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಮಾಡಿದರೆ ಗೆಲ್ಬೋದು ಅಂತ ಹೇಳಿದರೆ, ಆಗ ನನಗೆ ನೀವು ಟಿಕೆಟ್ ಕೊಡಿ ಅಂತ ಭಾಳ ಪ್ರಾಮಾಣಿಕವಾಗಿ ತಮ್ಮ ಮನದಾಳದ ಮಾತುಗಳನ್ನು ಸಿದ್ದರಾಮಯ್ಯನವ್ರ ಜೊತೆ ಹಂಚಿಕೊಂಡಿದ್ದಾರೆ. ಪ್ರೆಸಿಡೆಂಟ್ನ ಕಾಣು, ಕಾಣೋ ಶಾಸ್ತ್ರವನ್ನು ಮಾಡ್ಕೊಂಡು ಬಾ ಅಂತ ಎಲ್ಲ ಸಿದ್ದರಾಮಯ್ಯನವರು ಹೇಳ್ತಾರೆ ವಯಸ್ಸು ದತ್ತಾಗೆ. ಅಂದರೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಇವೆಲ್ಲ ಬಹಳ ಮಾಮೂಲು ಅಂತ ಅನಿಸುತ್ತೆ, ಆದರೆ ಜನರಿಗೆ ಗೊತ್ತಾಗಿದೆ ಅಂತ ಹೇಳಿದಾಗ ಇಲ್ಲಿ ಏನಿದೆ ವಾಸ್ತವ? ಯಾಕಂದರೆ ಮತದಾರರು ಯೋಚನೆ ಮಾಡಬೇಕಲ್ವೇ, ಯಾರಿಗೆ ಓಟ್ ಹಾಕಬೇಕು ಓಟ್ ಹಾಕಬಾರ್ದು ಅಂಥೇಳಿ. ಆದರೆ ಇಲ್ಲಿ ನನಗೆ ಮೋಸ ಮಾಡ್ತಾ ಇದ್ದಾರೆ. ನನಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನನಗೆ ಟಿಕೆಟ್ ಕೊಡಬೇಕು, ಅದನ್ನು ಬಿಟ್ಟು ಇವರು ಎಮ್ ಎಲ್ ಸಿ ಮಾಡ್ತೀನಿ, ಬೇರೆ ಯಾರು ಅವ್ರ ವಿರುದ್ಧ ಇನ್ನೊಬ್ಬ ಕುರುಬನ್ ನೆಲೆಸ್ತೀನಿ ಅಂತ ಹೇಳೋದಲ್ಲ, ಸರಿನಾ? ಇವ್ರನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲಪ್ಪ. ಭ್ರಷ್ಟಾಚಾರ ವಿಚಾರ ಅಂತ ಬಂದರೆ ಸಿದ್ದರಾಮಯ್ಯನವ್ರನ್ನ ಸಮರ್ಥನೆ ಮಾಡ್ಕೊಳ್ಬೋದು, ಡಿ ಕೆ ಶಿವಕುಮಾರ್ ಬಗ್ಗೆ ಟೀಕೆನೂ ಮಾಡಲ್ಲ, ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲ್ಲ, ಅವ್ರದ್ದು ಪ್ರೆಸಿಡೆಂಟ್ ಅಂತ ನೋಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆ ಆಡಿಯೋ ಕ್ಲಿಪ್ಪಲ್ಲಿ. ಓಕೆ, ಇನ್ನು ಮುಂದುವರೆದ ಮತ್ತೊಂದು ಸ್ಫೋಟಕ ವಿಚಾರ ಏನು ಅಂತ ಹೇಳಿದರೆ, ಜೆ ಡಿ ಎಸ್ ಪಕ್ಷದ ಬಗ್ಗೆ ಕೂಡ ವೈ ಎಸ್ ವಿ ದತ್ತ ಸ್ಫೋಟಕವಾಗಿ ಆತ್ಮೀಯರ ಹತ್ರ ಮಾತನಾಡಿದ್ದಾರೆ. ಜೆ ಡಿ ಎಸ್ ಪಕ್ಷದ ಬಗ್ಗೆಯೂ ಕೂಡ, ಯಾಕಂತ ಹೇಳಿದ್ರೆ ಅದೇ ಪಕ್ಷದಿಂದ ಬಂದಂಥವ್ರಲ್ವೇ, ಹಾಗಾಗಿ ಆ ಪಕ್ಷದ ನಿಲುವಿನ ಬಗ್ಗೆ, ಅಲ್ಲಿ ಅವರಿಗೆ ಆದಂಥ ಅನುಭವಗಳ ಬಗ್ಗೆ, ಯಾರ್ಯಾರಿಗೆ ಬೇಜಾರಿತ್ತು ಯಾರ್ಯಾರಿಗೆ ಖುಷಿ ಇತ್ತು ಅನ್ನೋದ್ರ ಬಗ್ಗೆ ಬಹಳ ಆತ್ಮೀಯವಾಗಿ ಮಾತನಾಡಿದ್ದಾರೆ. ಆದರೆ ಅದು ಸ್ಫೋಟಕವಾಗಿದೆ. ಜೆ ಡಿ ಎಸ್ ಪಕ್ಷದ ಬಗ್ಗೆಯೂ ಕೂಡ ವೈ ಎಸ್ ದತ್ತ ಕೊಟ್ಟಂಥ ಸ್ಫೋಟಕ ಹೇಳಿಕೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ದತ್ತ ಬಹಳ ಅಭಿಮಾನದ ನುಡಿಗಳನ್ನು ಆಡಿದ್ದಾರೆ. ನನ್ನನ್ನು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ದ್ವೇಷಿಸ್ತಾ ಇದ್ರು ಅಂತ ದತ್ತ ಹೇಳಿದ್ದಾರೆ. ಕಡೂರಿನಲ್ಲಿ ನನ್ನನ್ನು ಸೋಲ್ಸೋಕೆ ಬೆಂಬಲಿಗರನ್ನ ಎತ್ಕಟ್ಟಿದ್ರು, ನಾನು ಗೆದ್ದು ಶಾಸಕನಾಗಿದ್ದು ಕುಮಾರಸ್ವಾಮಿಗೆ ಇಷ್ಟ ಆಗಲಿಲ್ಲ. ಜೆ ಡಿ ಎಸ್ ಪಕ್ಷದ ಕುರಿತು ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಹಿರಿಯ ನಾಯಕ ವೈ ಎಸ್ ವಿ ದತ್ತ. ನೋಡಿ, ಬಹಳ ಹಿರಿಯ ರಾಜಕಾರಣಿ ದೇವೇಗೌಡರದ್ದು ನನ್ನದು 50 ವರ್ಷಗಳ ಸಂಬಂಧ ಕಣ್ರಿ. ಕುಮಾರಸ್ವಾಮಿಗೆ ಮೊದಲಿಂದಲೂ ನನ್ನ ಮೇಲೆ ಒಂದು ರೀತಿ ದ್ವೇಷ ಆಯಿತು. ಪಕ್ಷದ ಒಳಗೆ ಇದ್ದು ನನ್ನನ್ನು ಸೋಲಿಸಿ ಅಂತ ಹೇಳಿಬಿಟ್ರು, ಬಹಳ ಘಾಸಿ ಆಗುತ್ತೆ, ನೋವಾಗುತ್ತೆ. ಕ್ಷೇತ್ರದಲ್ಲಿ ಅವರ ಬೆಂಬಲಿಗರಿಗೆ ನನ್ನನ್ನು ಸೋಲಿಸಿ ಎಂದಿದ್ರು ರೀ, ಇದೆಲ್ಲ ಒಪ್ಪುವಂಥ ಮಾತಾ? ದೇವೇಗೌಡರು ಬಹಳ ಆತ್ಮೀಯರು, ವಿಧಾನಸಭೆಯಲ್ಲಿ ನನ್ನ ಪಕ್ಕನೇ ಕುಳಿತುಕೊಳ್ಳೋರು. ನೋಡಿ, ಅಸೆಂಬ್ಲಿಯಲ್ಲಿ ನಾನು ಉಪನಾಯಕ, ಅವರು ನಾಯಕ, ಆದರೆ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ನಾನು. ಹೆಚ್ಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಗೈರಾಗ್ತಾಯಿದ್ರು, ಗೈರಾಜರಾಗೇ ಇರ್ತಾಯಿದ್ರು, ಬರ್ತಾ ಇರಲಿಲ್ಲ. ಪ್ರತಿದಿನ ಎಲ್ಲಿ ವಿಧಾನಸಭೆಗೆ ಬರ್ತಾಯಿದ್ರು, ಬರ್ತಾ ಇರಲಿಲ್ಲ. ಆಗ ಪಕ್ಷವನ್ನು
ನಾನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದೆ, ಸಿದ್ದರಾಮಯ್ಯನನ್ನು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡು ಅಂತ ಇದ್ರು, ನಾನು ಸಿದ್ದರಾಮಯ್ಯ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಲ್ಲ ಅಂತ ಹೇಳ್ತಾ ಇದ್ದೆ, ಅದೆಲ್ಲ ಅವರಿಗೆ ಬೇಜಾರಾಗ್ತಾ ಇತ್ತು. ವಿಧಾನಸಭೆಯಲ್ಲಿ ನನ್ನ ಪಕ್ಕನೇ ಕೂತ್ಕೊಂಡು ಅವರು ಹೇಳ್ತಾ ಇದ್ರು, ಪ್ರತಿದಿನ ಬರ್ತಿರ್ಲಿಲ್ಲ, ನಾನು ಸಿದ್ದರಾಮಯ್ಯನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅವ್ರು ಬಯಸ್ತಾ ಇದ್ರು, ಆದರೆ ನಾನು ಮಾಡಲಿಲ್ಲ. ವೈಯಕ್ತಿಕವಾಗಿ ದ್ವೇಷ ಮಾಡಿ ಯಾವ ಸಾಧನೆ ಮಾಡಬೇಕಾಗಿಲ್ಲ ರೀ. ಇದು ರಾಜಕಾರಣ, ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಲೋಪದೋಷಗಳಿದ್ರೆ ಮಾತನಾಡ್ಬೋದು. ಇಷ್ಟ ಇಲ್ಲದೆ ಇದ್ರೆ ಉಪನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವ್ರನ್ನ ನಾನು ಟೀಕೆ ಮಾಡಲ್ಲ. ಓಕೆ, ಅಂದರೆ ಒಂದು ರೀತಿ ಎಥಿಕ್ಸ್ ಇಟ್ಕೊಂಡು ಇವರು ಚುನಾವಣೆ ಮಾಡ್ಕೊಂಡು ಬಂದಂಥವ್ರು. ವೈಯಸ್ವಿ ದತ್ತ, ಧರ್ಮೇಗೌಡ, ಭೋಜೇಗೌಡನ ನನ್ನ ವಿರುದ್ಧ ಎತ್ಕಟ್ಟಿದ್ರು, ದತ್ತನನ್ನು ಸೋಲಿಸಿ ಅಂತ ಅವ್ರಿಗೆ ಹೇಳಿ ಕಳುಹಿಸಿದ್ರು. ಆದರೂ ಕ್ಷೇತ್ರದ ಜನ ಗೆಲ್ಲಿಸಿ ನನ್ನನ್ನು ಎಮ್ ಎಲ್ ಎ ಮಾಡಿದರು. ನಾನು ಗೆದ್ದಿದ್ದು ಕುಮಾರಸ್ವಾಮಿಗೆ ಇಷ್ಟ ಆಗಲಿಲ್ಲ, ನನ್ನ ಮೇಲೆ ಒಳ್ಳೆ ಒಪಿನಿಯನ್ನೇ ಇಲ್ಲ ಅವರಿಗೆ, ಇನ್ನು ಹೆಂಗೆ ಇಷ್ಟ ಆಗತ್ತೆ ಹೇಳಿ ಅನ್ನುವ ಥರದಲ್ಲಿ ಮಾತನಾಡಿದ್ದಾರೆ. ಎಚ್ ಡಿ ದೇವೇಗೌಡರು ತುಂಬ ಒತ್ತಾಯಿಸಿದ್ದಕ್ಕೆ ಉಪನಾಯಕನನ್ನಾಗಿ ಮಾಡಿದರು. ಧರ್ಮೇಗೌಡ, ಭೋಜೇಗೌಡರನ್ನ ಧರ್ಮೇಗೌಡರನ್ನ ನನ್ನ ವಿರುದ್ಧ ಎತ್ಕಟ್ಟಿ ನನಗೆ ಸೋಲಿಸಿ ಅಂತ ಹೇಳ್ತಾರೆ ಆ ಕ್ಷೇತ್ರದಲ್ಲಿ. ನನಗೆ ನೋವಾಗಲ್ವಾ? ನನಗೆ ನೋವಾಗಬಾರ್ದಾ? ನಿಜ, ಬಹಳ ಸೂಕ್ಷ್ಮವಾಗಿದ್ದವರು ಒಬ್ಬ ಮೇಸ್ಟ್ರು. ಈ ಕರೋನಾ ಟೈಮಲ್ಲಂತೂ ಮಕ್ಕಳಿಗೆಲ್ಲ ಉಚಿತವಾಗಿ ಪಾಠ ಹೇಳಿ ಅವರ ಒಂದು ಕಾಳಜಿ ಮೆರೆದಿದ್ದರು ವಯಸ್ವಿ ದತ್ತ. ಹೀಗಾಗಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಹಿನ್ನೆಲೆ ಇದೆ. ಅಲ್ಲ ರೀ, ನಾನು ಸಿದ್ಧಾಂತ ಅಂತ ನೋಡೋನು, ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಮಾಡಲ್ಲ. ವೈಯಕ್ತಿಕವಾಗಿ ದ್ವೇಷ ಮಾಡಿ ಏನ್ರೇ ಆಗಬೇಕಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ದೊಂದು ಪಾರ್ಟ್ ಆಯಿತು, ಈಗ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಒಂದಷ್ಟು ಮಾತನಾಡಿದ್ದಾರೆ. ಅಂದರೆ ವಿರುದ್ಧ ಅಂದರೆ ನಮಗಿಲ್ಲಿ ವಿರುದ್ಧ ಅನ್ಸುತ್ತೆ, ಅಲ್ಲಿ ಏನು ನಡೀತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಎಚ್ ಡಿ ದೇವೇಗೌಡರು ನನ್ನ ಮೇಲೆ ಬಹಳ ಅಭಿಮಾನ ಇಟ್ಕೊಂಡಿದ್ರು, ನನಗೂ ಅವ್ರ ಮೇಲೆ ಅಭಿಮಾನ ಇದೆ. ಬಹಳ 50 ವರ್ಷಗಳಿಂದ ಅವ್ರ ಜೊತೆಗೆ ನಾನು ಇದ್ದೀನಿ, ಅಂದರೆ ಅವ್ರ ಸಂಬಂಧ. ಓಕೆ, ಚಲುವರಾಯಸ್ವಾಮಿ ಜಮೀರ್ ಜೊತೆ ಚೆನ್ನಾಗಿದ್ದೀನಿ ಅಂತ ಗುಮಾನಿ ಇದೆ. ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರನ್ನ ಸ್ವಲ್ಪ ಹೊಗಳಿದೆ ರೀ, ಮುಗಿದ ಕತೆ. ಇವೆಲ್ಲ ಎಚ್ ಡಿ ಕೆ ಸ್ವಲ್ಪ ಅಪ್ಸೆಟ್ ಆಗೋ ಹಾಗೆ ಮಾಡಿತ್ತು. ಅಂದರೆ ಬಹಳ ವೈಯಕ್ತಿಕ ರಾಜಕಾರಣ ಇದ್ದರೆ ಹೆಂಗಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನನಗೆ ಕಷ್ಟ ಆಗ್ತಾ ಇದೆ ಅಂತ ನಾನು ದೇವೇಗೌಡರ ಹತ್ರ ಕಂಪ್ಲೇಂಟ್ ಮಾಡಿದೆ, ಯಾಕೋ ಸರಿ ಹೋಗ್ತಾ ಇಲ್ಲ ಇದು ಅಂಥೇಳಿ. ಐ ಆಮ್ ಹೆಲ್ಪ್ಲೆಸ್, ನಾನು ಅಸಹಾಯಕನಾಗಿದ್ದೇನೆ, ನನ್ನ ಮಾತು ಅವನು ಕೇಳಲ್ಲ ಅಂದರು. ಚಲುವರಾಯಸ್ವಾಮಿ ಜಮೀರ್ ಜೊತೆ ಚೆನ್ನಾಗಿದ್ದೀನಿ ಅಂತ ಅವರು ಗುಮಾನಿ ವ್ಯಕ್ತಪಡಿಸಿದರು. ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರನ್ನು ಹೊಗಳದೆ ಸ್ವಲ್ಪ ಹೊಗಳದೆ ರೀ. ಇವೆಲ್ಲ ಎಚ್ ಡಿ ಕೆ ಸ್ವಲ್ಪ ಅಪ್ಸೆಟ್ ಆಗೋ ಹಾಗೆ ಮಾಡ್ತು. ಆಮೇಲೆ ನನಗೂ ಯಾಕೋ ಬಹಳ ಅಲ್ಲಿ ಇರೋಕ್ಕೂ ಕಷ್ಟ ಆಯಿತು ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ. ದೇವೇಗೌಡರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಈ ವಿಚಾರವನ್ನು ಹೇಳ್ತಾರೆ. ಆದರೆ ಅವ್ರೇನು ಹೇಳ್ತಾರೆ, ಏ ನಾನು ಅಸಹಾಯಕನಾಗ್ಬಿಟ್ಟಿದ್ದೀನಿ, ನನ್ನ ಮಾತು ಅವ್ನು ಕೇಳಲ್ಲ ಅಂತ ಹೇಳಿಬಿಟ್ರು. ಇದು ಮ್ಯಾಟ್ರು. ಅವಾಗ ಇನ್ನೇನು ಮಾಡೋಣ, ದೇವೇಗೌಡರು ಅಸಹಾಯಕರಾದ ಮೇಲೆ ನಾನು ಇನ್ನೇನು ಮಾಡಬೇಕು? ನೀವೆಲ್ಲ ಒಳ್ಳೆ ಹುಡುಗರು, ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಿ, 100% ಗೆಲ್ತೀರಿ, ಪಕ್ಷಕ್ಕೆ ಒಳ್ಳೆ ಅಸೆಟ್ ಆಗ್ತೀರಿ, ಒಳ್ಳೆ ಅಸೆಟ್ ನೀವು, ಒಳ್ಳೆ ಆಸ್ತಿ ನೀವು ಪಕ್ಷಕ್ಕೆ ಅಂತ ಹೇಳಿದರು. ಅವನು ಪಟಾಲಂ ಕಟ್ಕೊಂಡು ಮಾಡ್ತಾ ಇದ್ದಾನೆ ಅಂತ ದೇವೇಗೌಡರೇ ಹೇಳಿದರು. ಆ ಕಾರಣಕ್ಕಷ್ಟೇ ನಾನು ಜೆ ಡಿ ಎಸ್ ಬಿಡಬೇಕಾಯಿತು. ಇಲ್ಲದೆ ಹೋದರೆ ಜೆ ಡಿ ಎಸ್ನಲ್ಲಿ ಇರ್ತಿದ್ದೆ, ಎಚ್ ಡಿ ದೇವೇಗೌಡರ ಮೇಲಿರುವಂಥ ಅಭಿಮಾನಕ್ಕಾದರೂ ನಾನು ಅಲ್ಲಿ ಇರ್ತಿದ್ದೆ. ನೀವೆಲ್ಲ ಒಳ್ಳೆ ಹುಡುಗರು, ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಿ, 100% ಗೆಲ್ತೀರಿ, ಪಕ್ಷಕ್ಕೆ ನೀವೊಂದು ಆಸ್ತಿ ಇದ್ದ ಹಾಗೆ ಅನ್ನೋ ಮಾತುಗಳನ್ನು ಅವ್ರು ಆಡಿದರು. ನನ್ನ ಕ್ಷೇತ್ರದಲ್ಲಿ ಕುರುಬರು, ಲಿಂಗಾಯತರು ಮೆಜಾರಿಟಿ ಇರೋದು ಅಲ್ವೇ, ಹಿಂಗಾಗಿ ಅವ್ರನ್ನೆಲ್ಲ ನಾನು ಮನಸೆಳಿಬೇಕಾಗತ್ತೆ, ಮತಗಳನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿದ್ರು. 50,000 ಲಿಂಗಾಯತರು ಇದ್ದಾರೆ, 50,000 ಕುರುಬರು ಇದ್ದಾರೆ, ಬ್ರಾಹ್ಮಣ ಜಾತಿಯವರದ್ದು ಇರೋದು ಎಷ್ಟು ಗೊತ್ತಾ? ಬರೀ 300 ಓಟು. ವೆರಿ ಇಂಟ್ರೆಸ್ಟಿಂಗ್ ಅಲ್ವೇ. ಅಂದರೆ ಆ ಕ್ಯಾಂಡಿಡೇಟು ಅವರು ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿ ಆದರೂ ಕೂಡ ಅಲ್ಲಿ ಬೇರೆ ಎಲ್ಲ ಜನರ ಜೊತೆ ತುಂಬ ಆತ್ಮೀಯವಾಗಿರಬೇಕಾಗತ್ತೆ. ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತಾರೆ, ಲಿಂಗಾಯತರೆಲ್ಲ ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಅಂದರೆ ಯಾರ್ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು, ಅವ್ರು ಹೇಳಿರೋದು ಅಂದ್ರೆ ಹಿಂಗಿದೆ. ಜೆ ಡಿ ಎಸ್ಗೆ ಮುಸ್ಲಿಮ್ರು ಓಟ್ ಹಾಕಲ್ಲ ಅಂತ, ಮುಸ್ಲಿಂ ಓಟ್ ಹಾಕಲ್ಲ ಅಂತ ಅಂದರು ಕ್ಷೇತ್ರದವರು. ಕಡೂರು ಕ್ಷೇತ್ರದಿಂದ ಪ್ರಜ್ವಲ್ಗೆ 50,000 ಲೀಡ್ ಕೊಡಿಸಿದ್ದೆ ರೀ ನಾನು, ಇದನ್ನೆಲ್ಲ ಮರ್ತುಬಿಟ್ರಲ್ಲ ಅವರು ಅನ್ನೋ ಆ ಬೇಜಾರು. ದೇವೇಗೌಡರು ಎಂ ಪಿ ಆದಾಗಲೂ ಕೂಡ ದೇವೇಗೌಡರಿಗೆ ಲೀಡ್ ಕೊಡಿಸಿದ್ದೆ, ಅವೆಲ್ಲ ಸುಮ್ಮನೆ ಕೊಡ್ಸೋಕ್ಕಾಗತ್ತಾ? ಅವ್ರ ಮೇಲೆ ಅಭಿಮಾನ ಇದೆ, ಪಕ್ಷಕ್ಕಾಗಿ ದುಡ್ದಿದ್ದೀನಿ. ಈಗ ನೋಡಿ ಭವಾನಿ ಕೇಸ್ ಎಷ್ಟು ರಂಪ ಆಗ್ತಾ ಇದೆ, ರಂಪಾಟ ಆಗ್ತಾ ಇದೆ ಅಂತ. ಭವಾನಿ ಇಷ್ಟದಿಂದನೇ ಕುಟುಂಬ ಇಬ್ಬಾಗ ಹೋಗುತ್ತೆ ಅಂತ ದೇವೇಗೌಡರು ಹೇಳಿದರು. ವೆರಿ ಇಂಟ್ರೆಸ್ಟಿಂಗ್, ನನ್ನ ಕುಟುಂಬ ಒಡೆದ್ಕೊಂಡು ಹೋಗುತ್ತೆ ಅಂತ ಅವರೇ ಒಪ್ಕೊಂಡಿದ್ರು. ಕುಟುಂಬ ರಾಜಕಾರಣವನ್ನು ನಾನು ಸಪೋರ್ಟ್ ಮಾಡಲ್ಲ. ಶ್ರವಣ ಬೆಳಗೊಳ ಅವರ ಅಳಿಯನ ತಮ್ಮ,
ಇಲ್ಲಿ ತಮ್ಮಣ್ಣ ಬೀಗರು, ಇಲ್ಲಿ ರೇವಣ್ಣ ಮಗ ಪ್ರಜ್ವಲ್ಲು, ಸೂರಜ್ ಇನ್ನು ಭವಾನಿ ನಿಖಿಲ್. ಅಲ್ಲಿಗೆ ಫುಲ್ ಆಯಿತು. ಭವಾನಿ ಹಾಲಿ ಹಾಸನ ಜಿಲ್ಲಾ ಪಂಚಾಯತಿ ಸದಸ್ಯರು ಅಂದರೆ ಜೊತೆಗಿದ್ದಾಗ ಆಂತರಿಕ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತವೆ. ಕಿಚನ್ ಪಾಲಿಟಿಕ್ಸ್ ಅಲ್ಲಿ ಏನೇನು ನಡೆಯುತ್ತೆ, ಎಲ್ಲವನ್ನು ಏನೇನು ಗುಟ್ಟುಗಳಿರುತ್ತವೆ, ವಾಸ್ತವ ಏನು, ಇವರೇನು ಆಲೋಚನೆ ಮಾಡ್ತಾರೆ, ಯಾವ ರೀತಿ ಪಟ್ಟಾಕ್ತಾರೆ, ಎಲ್ಲವೂ ಕೂಡ ಗೊತ್ತಿರುತ್ತೆ. ಅವರ ಪ್ಲಸ್ಸು ಮೈನಸ್, ಅವರ ಸ್ಟ್ರೆಂತು ವೀಕ್ನೆಸ್ಸು ಎಲ್ಲವೂ ಕೂಡ ಗೊತ್ತಿರುತ್ತೆ. ಹಾಗೆ ಗೊತ್ತಿದ್ದಾಗ ಈ ರೀತಿಯಾದಂಥ ಹೇಳಿಕೆಗಳು ಹೊರಗಡೆ ಬಂದಾಗ ಏನಾಗುತ್ತೆ ಅಂದರೆ ಎಲ್ಲೆಲ್ಲಿ ಸರಿ ಇಲ್ವೋ ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅಸಲಿಗೆ ಅವ್ರು ಮಾತನಾಡಿದ್ದು ಯಾವ ರೀತಿ ಇದೆ ಬನ್ನಿ ಗಮನಿಸೋಣ. ದೇವೇಗೌಡರು ನನಗೆ ತುಂಬ, ನಾನು ಅವ್ರದ್ದು 50 ವರ್ಷ ರಿಲೇಶನ್ಶಿಪ್ ಆಲ್ಮೋಸ್ಟ್, ಅವರಂತೂ ನನ್ನ ಹೆಣಕ್ಕೆ ನೀನೇ ಬೆಂಕಿ ಇಡಬೇಕು, ನೀನು ನನಗೆ ಅಷ್ಟು ದುಡಿದಿರಿ ಅಂತ ಹೇಳ್ತಾರೆ. ಪಾಪ ಆ ಮನುಷ್ಯನ ಬಗ್ಗೆ ನಮಗೆ, ಆದರೆ ಪ್ರಶ್ನೆ ಏನು ಬಂತು ಅಂದರೆ ಇಲ್ಲಿ ಅವರು ಕುಮಾರಸ್ವಾಮಿ ನನ್ನ ಮೊದಲಿಂದಲೂ ನನ್ನ ದ್ವೇಷ ಮಾಡ್ಕೊಂಬಂದು ಪಕ್ಷದ ಒಳಗೆ ಇದ್ದು ನನ್ನನ್ನು ಸೋಲಿಸಿ ಅಂತ ಹೇಳಿಬಿಟ್ರು ನನ್ನ ಕ್ಷೇತ್ರದಲ್ಲಿ ಅವರ ಫಾಲೋಯರ್ಸ್ಗೆ. ಅವ್ರಿಗೆ ಏನಪ್ಪ ಕಾರಣ, ನನಗೆ ನಂದೇನು ಅಂದರೆ ಒಂದು ಮೊದಲಿಂದಲೂ ನಾನು ಅವ್ರಿಗೆ ಒಂದು ಹೇಳ್ತಾ ಇದ್ದೀನಿ, ನೋಡಿ ಸರ್ ನೀವು ಕಾಂಗ್ರೆಸ್ಸನ್ನು ಟೀಕೆ ಮಾಡಿ, ನನ್ನ ಪಕ್ಕನೇ ಕೂತ್ಕೊಳ್ಳೋರು, ನಾನು ಉಪನಾಯಕ, ಅವ್ರ ನಾಯಕ ಅಸೆಂಬ್ಲಿಲಿ, ಎದುರುಗಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಫ್ರಂಟ್ ರೋನಲ್ಲಿ ಕುಮಾರಸ್ವಾಮಿ, ಅವ್ರ ಪಕ್ಕ ನಾನು. ಕುಮಾರಸ್ವಾಮಿ ಮೋಸ್ಟ್ ಆಫ್ ದಿ ಡೇಸ್ ಆಬ್ಸೆಂಟ್, ಸೆಷನಿಗೆ ಬರ್ತಿತ್ತಿಲ್ಲ. ನಾನೇ ಉಪನಾಯಕ, ನಾನು ನನ್ನ ಟೀಮ್ ಲೀಡ್ ಮಾಡ್ತಿದ್ದೆ, ನಮ್ಮ ಜೆ ಡಿ ಎಸ್ ಟೀಮ್ ನಾನು ಲೀಡ್ ಮಾಡ್ತಿದ್ದೆ. ಆವಾಗ ಅವರು ನನಗೆ ನೀನು ಸಿದ್ದರಾಮಯ್ಯನ ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡಬೇಕು ಅನ್ನೋರು. ನಾನು ಸಿದ್ದರಾಮಯ್ಯನ ಪರ್ಸ್ನಲ್ ಅಟ್ಯಾಕ್ ಮಾಡಲ್ಲ. ಅದಕ್ಕೆ ಅವರು, ನಾನು ಹೇಳಿದೆ ನಾನು ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಪ್ರೋಗ್ರಾಮನ್ನು ತಗೊಂಡು ಟೀಕೆ ಮಾಡ್ಬೋದು, ವೈಯಕ್ತಿಕವಾಗಿ ನಾನು ಸಿದ್ದರಾಮಯ್ಯನವ್ರು ಟೀಕೆ ಮಾಡಲ್ಲ. ಮೋರ್ ಅವರು, ನಾನು ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾಗ ಅವರಾಗೆ ಜನರಲ್ ಸೆಕ್ರೆಟರಿಯಾಗಿ ಅವರಿಗೆ ಪ್ರೆಸ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ರು, ನನ್ನ ಅವರ ಸಂಬಂಧ ಚೆನ್ನಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ನಾನು ದ್ವೇಷ ಮಾಡಿಕೊಂಡು ನಾನು ಸಾಧನೆ ಮಾಡಬೇಕಾದಿಲ್ಲ. ನೀವು ಇಷ್ಟಪಡಿದರೆ ಬೇಕಾದ್ರೆ ನಾನು ಉಪನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಹಿಂದ್ಗಡೆ ಸೀಟಲ್ಲಿ ಕೂತ್ಕೋತೀನಿ. ಆದರೆ ನಾನು ಸರ್ಕಾರ ಟೀಕೆ ಮಾಡ್ತೀನಿ, ಏನೇನು ಹೇಳಬೇಕೋ ಹೇಳ್ತೀನಿ, ಆದರೆ ಇದು ಮಾತ್ರ ನನ್ನ ಕೇಳಾಗಲ್ಲ. ಒಂದು, ಎರಡನೇದು ನಮ್ಮ ಮೇನ್ ಟಾರ್ಗೆಟು BJP. ನಾನು ಕಾಂಗ್ರೆಸ್ಸಿನ ಟೀಕೆ ಮಾಡಿ BJP ಅವ್ರು ಖುಷಿ ಮಾಡೋಕ್ಕೆ ನಾನು ತಯಾರಿಲ್ಲ. ನನ್ನ ಮೇನ್ ಅಟ್ಯಾಕು ಸೆಂಟ್ರಲ್ ಗೌರ್ಮೆಂಟು, BJP ಅಟ್ಯಾಕ್ ಮಾಡಬೇಕಾಗತ್ತೆ. ಅದನ್ನು ಮಾಡಿಕೊಡು, ಅದನ್ನ ಮಾಡೋದಂದ್ರೆ ಆಗಲ್ಲ. ನನಗೆ ಮೊದಲಿಂದಲೂ ಸ್ವಲ್ಪ ನಾನು ಲೆಫ್ಟಿಸ್ಟು, ಹಾಗಾಗಿ ನಾನು ನಿಮ್ಮ ಜೊತೆ ಈ ವಿಷಯದಲ್ಲಿ ಒಪ್ಪ. ನಿಮ್ಮ ತಂದೆ, ನಾನು ಸ್ವಭಾವ ಗೊತ್ತು ಅವ್ರಿಗೆ, ನಿಮ್ಮ ತಂದೆ ಮೊದಲಿಂದಲೂ ಕೂಡ ಸೆಕ್ಯುಲರ್ ಲೆಫ್ಟಿಸ್ಟ್ ಅನ್ನೋರು, ಕೇರಳ ಒಳಗಡೆ ಕಮ್ಯುನಿಸ್ಟ್ ಜೊತೆ ಸಂಬಂಧ ಇಟ್ಕೊಂಡು ಸರ್ಕಾರ ಮಾಡಿದ್ದೀವಿ. ಇಲ್ಲಿ ನೋಡಿದರೆ BJP ಅವ್ರ ಜೊತೆ ಸಂಬಂಧ ಅಂದರೆ ನನಗೆ ಇಷ್ಟ ಆಗಲ್ಲ. ನಾನು ಗುಡ್ ಬೈ ಅಂತೀನಿ, ತಪ್ಪು ತಿಳ್ಕೋಬೇಡಿ ಅಂತ. ಅದು ಅವ್ರಿಗೆ ಮನಸ್ಸಿಗೆ ನೋವಾಯಿತು. ಅಲ್ಲಿಂದ ಮತ್ತೆ 2008 ಕೂಡ ಧರ್ಮೇಗೌಡ ಪೂಜೆಗೌಡ ಧರ್ಮೇಗೌಡ ತೀರ್ಕೊಂಡ್ರು. ಆ ಧರ್ಮೇಗೌಡ ಪೂಜೆಗೌಡ ಅಂತ ಇಬ್ರು ಅವರು ಜನಾಂಗದವ್ರ ಮಕ್ಕಳಿಗೆ, ಅವರಿಬ್ಬರನ್ನು ಎತ್ಕಟ್ಟಿ ನನ್ನನ್ನು ದತ್ತನ್ ಸೋಲ್ಸಿದ್ರು ಅಂತ ಅವ್ರಿಗೆ ಹೇಳಿ ಕಳಿಸಿದ್ರು. ಆದರೆ ನನ್ನ ಕ್ಷೇತ್ರದ ಜನ ನನ್ನ ಕೈ ಬರಲಿಲ್ಲ. 45,000 ಲೀಡರ್ ಗೆಲ್ಲಿಸಿ MLA ಮಾಡಿದ್ರು, ಅವ್ರು ಎಷ್ಟೇ ವಿರೋಧ ಮಾಡಿದ್ರು ಗೆದ್ದೆ. ನಾನು ಗೆದ್ದಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ ಕುಮಾರಸ್ವಾಮಿ ಅವ್ರಿಗೆ. ದೇವೇಗೌಡರು ಭಾಳ ಫೋರ್ಸ್ ಮಾಡೋ ಹೊತ್ತಿಗೆ ನಾನು ಉಪನಾಯಕರು ಮಾಡಿದ್ರು, ಅಸೆಂಬ್ಲಿಯಲ್ಲಿ ಮಾತಾಡೋರು ಗತಿ ಇಲ್ಲ, ತತ್ತಾದರೆ ಇದು ಮಾಡ್ತಾನೆ, ಪಾರ್ಟಿ ಡಿಫೆಂಡ್ ಮಾಡ್ಕೊತಾನೆ, ಅವ್ರು ಇರಲಿ ಅಂತ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಅದು. ನಾನು ಚಲುವರಾಯ ಸ್ವಾಮಿ, ಜಮೀರ್ ಅಹಮ್ಮದ್ದು, ಇವ್ರ ಜೊತೆ ನಾನು ಚೆನ್ನಾಗಿದ್ದೀನಿ ಅಂತ ಅದೊಂದು ನನ್ನ ಮೇಲೆ ಕುಮಾರಿ. ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗಿದ್ದೆ. ಸಿದ್ದರಾಮಯ್ಯನವರು ನನ್ನ ಕ್ಷೇತ್ರದಲ್ಲಿ ನಾನು ಕೇಳಿದ್ದೆಲ್ಲ ಫಂಡ್ ಹಾಕ್ಕೊಟ್ರು, ಉಪಕಾರ ಮಾಡಿದರು. ಕೊನೆಗೆ ನಾನೇನು ಮಾಡಿದೆ, ಸಿದ್ದರಾಮಯ್ಯನವ್ರು ಕರ್ಕೊಂಡು ಹೋಗಿ ನನ್ನ ಕ್ಷೇತ್ರದಲ್ಲಿ 3 ಫಂಕ್ಷನ್ ಮಾಡಿ ಅವ್ರು ಸ್ವಲ್ಪ ಹೊಗಳಿದೆ. ನಾನು ಬೇರೆ ಪಕ್ಷದವನಾದರೂ ನಮಗೆ ತುಂಬ ಫಂಡ್ ಕೊಟ್ಟು
32 ಕೆರೆಗಳು ತುಂಬಿಸಕ್ಕೆ ಭದ್ರಾ ನದಿಯಿಂದ ತುಂಬಿಸಕ್ಕೆ ಇವತ್ತು 2000 ಕೋಟಿ ಕೊಟ್ಟು ಪುಣ್ಯಾತ್ಮ ನಮಗೆ ಉಪಕಾರ ಮಾಡಿದ್ದಾರೆ. ಪಕ್ಷ ಯಾವುದಾಗಿರುತ್ತೆ ವೈಯಕ್ತಿಕವಾಗಿ ನಾನು ನಮ್ಮ ಕ್ಷೇತ್ರದ ಜನ ಪರವಾಗಿ ಅವ್ರಿಗೆ ಆಭಾರಿಯಾಗಿದೆ ಅಂತ ಒಂದು ದೊಡ್ಡ ಪುಣ್ಯ. ಇವೆಲ್ಲ ಸ್ವಲ್ಪ ಅವ್ರಿಗೆ ಅಪ್ಸೆಟ್ ಆಯಿತು. ಅವಾಗಿಂದಲೇ ನನ್ನ ಮೇಲೆ ಒಂದು ಕಂಡಿತ್ತು. ನನ್ನ ವಿರುದ್ಧ ಅಲ್ಲೊಂದಿಷ್ಟು ಜನನ್ನೆಲ್ಲ ಎತ್ಕೊಟ್ಟು ಪ್ರಾರಂಭ ಮಾಡಿದ್ರು. ಅವಾಗ ನಾನು ದೇವೇಗೌಡ ಹೇಳಿದೆ. ಅವರು ಹೇಳಿದ್ರು ಇಲ್ಲ ಅಂತ ನನಗೂ ಗೊತ್ತು, ಬಟ್ ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ, ನನ್ನ ಮಾತು ಅವನು ಕೇಳೋದಿಲ್ಲ. ಈಗ ತುಂಬ ಕಡೆ ಈ ಥರ ಎಲ್ಲ ಎ ಟಿ ರಾಮಸ್ವಾಮಿ ಬೇಜಾರಾಗಿದ್ದಾರೆ, ಶಿವಲಿಂಗೇಗೌಡ ಬೇಜಾರಾಗಿದ್ದಾರೆ, ನೀ ಬೇಜಾರಾಗಿದೆಯಾ, ಗುಬ್ಬಿ ಶ್ರೀನಿವಾಸ್ ಬೇಜಾರಾಗಿದ್ದಾರೆ. ನನಗೆ ಗೊತ್ತಾಗುತ್ತೆ ಎಲ್ಲ ನೀವೆಲ್ಲ ಒಳ್ಳೆ ಹುಡುಗರುಗಳು, ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ, 100% ಗೆಲ್ತೀರಾ, ನಮ್ಮ ಪಕ್ಷಕ್ಕೆ ಬರುತ್ತೆ, ಒಳ್ಳೆ ಅಸೆಪ್ಟ್ ಆಗ್ತೀರಾ ಅಂದರೆ ಇವನು ಹಾಳು ಮಾಡ್ಕೊತೀಯಾನೆ, ಬರೀ ಇವನು ಪಟ್ಟಾರಂ ಕಟ್ಕೊಂಡು ಮಾಡ್ತಾನೆ. ನಾನು ಆ ಕಾರಣಕ್ಕಷ್ಟೇ ನಾನು ಬಿಡಬೇಕಾಗುತ್ತೆ ಸರ್ ಪಾರ್ಟಿನ, ತಪ್ಪು ತಿಳ್ಕೊಬೇಡಿ. ಅದು ಅಂದರೆ ನನ್ನ ಕ್ಷೇತ್ರದಲ್ಲಿ ಸ್ವರೂಪನೂ ಹಾಗೆ ಇದೆ. ದೇವೇಗೌಡರಿಗೂ ಇಷ್ಟ ಇಲ್ಲ ನೋಡಿ, ಈಗ ಭವಾನಿ ಕೇಸು ಎಷ್ಟು ರಂಪ್ ಆಗ್ತಾರೆ ನೋಟ್ ಹೇಳಿದ್ರು ನನ್ನ ಹತ್ರ. ಈ ಭವಾನಿ ಇಶ್ಯೂ ನನ್ನ ಕುಟುಂಬ ಇಬ್ಬಾಗ ಆಗತ್ತೆ ಅಂದ್ರು. ಜೆಡಿ ಎಸ್ ಎಲ್ ಏನಿತ್ತು ಅಂದರೆ ದೇವೇಗೌಡರು ನನಗೆ ತುಂಬ ನಾನು 50 ವರ್ಷ ನೋಡಿ, ಒಂದು ಕಡೆ ಎಚ್ ಡಿ ದೇವೇಗೌಡರ ಬಗ್ಗೆ ಬಹಳ ಅಭಿಮಾನಪೂರ್ವಕವಾದ ಹೃದಯಪೂರ್ವಕವಾದ ಮಾತುಗಳು, ಅದರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಎಚ್ ಡಿ ದೇವೇಗೌಡರು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಟಾಬಯಲಾಗಿದೆ. ಮುಂದಿನ ದಿನಗಳಲ್ಲಿ ಏನೇನು ತಗೊಳ್ಬೇಕು ಏನೇನು ತಗೋಬಾರ್ದು ಅಂತ ಡಿಸೈಡ್ ಮಾಡೋರು ನೀವು, ಹಾಗಾಗಿ ವಿವೇಚನೆ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ನಮಸ್ಕಾರ.